ಆತ್ಮೀಯ ವೀಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ಸ್ಪೈರ್ಡ್ ಜೆಟ್ ಕನ್ನಡ ಚಾನಲ್ಗೆ ಬೈಕ್ ಖರೀದಿಗೆ ಸರಕು ಸಾಗಾಣೆ ವಾಹನ ಖರೀದಿಗೆ ಹಾಗೂ ಗಂಗಾ ಕಲ್ಯಾಣ ಯೋಜನೆಗೆ ಸಹಾಯಧನ ನೀಡಲು ಅರ್ಜಿನ ಆಹ್ವಾನ ಮಾಡಿದ್ದಾರೆ ಸೊ ನಾವು ಮೊದಲೊಂದು ವಿಡಿಯೋ ಮಾಡಿದ್ವಿ ಅಂದರೆ ಒಂದೊಂದೇ ವಿಷಯಗಳ ಬಗ್ಗೆ ಆದರೆ ಇದು ಕಂಪ್ಲೀಟಾಗಿ ಬೈಕು ಸರಕು ಸಾಗಾಣೆ ವಾಹನಕ ವಾಹನ ಹಾಗೆಯೇ ಗಂಗಾ ಕಲ್ಯಾಣ ಯೋಜನೆಗೂ ಸಹ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಂತ ವಿಷಯನ ತಿಳಿಸೋದಕ್ಕೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ನಿಮ್ಮ ಮುಂದೆ ಸೊ ಇದಕ್ಕಿಂತ ಮುಂಚೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟ್ ವಿಡಿಯೋ ನೋಡಿ ಸೊ ಅಟ್ಲೀಸ್ಟು ಯಾರಿಗಾದರೂ ಯೂಸ್ ಅಂತೂ ಹಾಗೆ ಆಗುತ್ತೆ ಎಲ್ರಿಗೂ ಯೂಸ್ ಆಗಿಲ್ಲ ಅಂದ್ರೂ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂತ ವಿಷಯನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಕಡೆಯ ದಿನಾಂಕ ಮತ್ತೆ ಹೇಗೆ ಅಪ್ಲೈ ಮಾಡೋದು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ ಮುಖ್ಯವಾಗಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಮ ಸ ಸರಕು ಸಾಗಣೆ ವಾಹನ ಇರ್ಬೋದು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಹಾಗೂ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಸಹಾಯಧನ ನೀಡೋದಕ್ಕೋಸ್ಕರ ಅರ್ಜಿ ಆಫನ್ನು ಮಾಡಿದ್ದಾರೆ ಮುಖ್ಯವಾಗಿ ಅರ್ಜಿನ ಸೇವಾ ಸಿಂಧು ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಹ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದು ನಾನು ಮೊದಲೇ ಹೇಳಿದ್ದೆ ಸೇವಾ ಸಿಂಧುಲೇ ಈಗ ಎಲ್ಲದನ್ನು ಸಿಗ್ತಾಯಿದೆ ಇದೆ ಅಂತ ಸುವಿಧಾ ಯೋಜನೆಗಳು ಎಲ್ಲದೂ ಸಹ ಸೇವಾ ಸಿಂಧುಲೇ ಸಿಗ್ತಾ ಇದೆ ಅಂತ ಮೊದಲೊಂದು ವಿಡಿಯೋನೂ ಸಹ ಮಾಡಿದ್ದೆ ಅದ್ರ ಬೇಕಾದರೆ ನೀವು ನೋಡ್ಬೋದು ಸ್ನೇಹಿತರೆ ನಮ್ಮ ಚಾನಲಲ್ಲೇ ಇದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗಿಲ್ಲಿ ಅದಲ್ಲದೆ ಇದ್ರೂ ಸಹ ಏನಾದ್ರು ಇಲ್ಲಿ ಸಮಸ್ಯೆ ಇದ್ದರೆ ಬೆಂಗಳೂರು ವನ್ನು ಕರ್ನಾಟಕವನ್ನು ಹಾಗೂ ಗ್ರಾಮ್ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿಯೂ ಸಹ ಅರ್ಜಿನ ಸಲ್ಲಿಸ್ಬೋದು ಅರ್ಜಿಯೊಂದಿಗೆ ಸಲ್ಲಿಸ್ಬೇಕಾದಂತಹ ಮುಖ್ಯವಾದಂತಹ ದಾಖಲಾತಿಗಳು ಏನಪ್ಪಾ ಅಂದರೆ ಅರ್ಜಿದಾರರು ಪಾಸ್ಪೋರ್ಟ್ ಸೈಜ್ ಫೋಟೋ ಹೊಂದಿರಬೇಕು ಜಾತಿ ಪ್ರಮಾಣ ಪತ್ರ ಒಂದಿರಬೇಕು ಪಡಿತರ ಚೀಟಿಯ ಮತ್ತು ಆಧಾರ್ ಕಾರ್ಡ್ನ ರೀತಿನೇ ಇರಬೇಕದು ದ್ವಿಚಕ್ರ ಹಾಗೂ ಟ್ಯಾಕ್ಸಿ ಮತ್ತು ಗೂಡ್ಸ್ ವಾಹನಕ್ಕೆ ಅರ್ಜಿ ಸಲ್ಲಿಸೋದಾದರೆ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದಂತಹ ಪಡೆದಂತಹ ಬ್ಯಾಜ್ ಅಥವಾ ಚಾಲನಾ ಪರವಾನಗಿನ ಒಂದಿರಬೇಕಾಗತ್ತೆ ವಿವಿಧ ಅಡಿ ಸ್ವಲ್ಪ ಸ ಸೌಲಭ್ಯ ಪಡಬೇಕಾದಂತಹ ಅವರಿಗೆ ಮುಖ್ಯವಾದಂಥ ಅರ್ಹತೆಗಳು ಏನಪ್ಪಾ ಅಂದರೆ ಫಲಕಕ್ಷಿಗಳು ಏನಂತ ಹೇಳ್ತೀವಿ ಅವರು ಪರಿಶಿಷ್ಟ ಜಾತಿ ಮತ್ತು ಬೋವಿ ಜನಾಂಗಕ್ಕೆ ಸೇರಿದವರಾಗಿರಬೇಕು ಇದು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಬೋವಿ ಜಂಗ ಅಂತ ಏನು ಹೇಳ್ತೀವಿ ಅವರಿಗೆ ಸೀಮಿತ ಆಗಿರುವಂತಹ ಯೋಜನೆ ಸ್ನೇಹಿತರೆ ಕಳೆದ ಹದಿನೈದು ವರ್ಷಗಳಿಂದ ಕರ್ನಾಟಕದ ನಿವಾಸಿಯಾಗಿರ್ಬೇಕು ಅವರು ಹಾಗೇನೆ ಸ್ವಯಂ ಉದ್ಯೋಗ ಯೋಜನೆಯಡಿಯಲ್ಲಿ ತರಬೇತಿ ಹೊಂದಿರಬೇಕು ಯೋಜನೆ ಸಲ್ಲಿಸಿದಂಥವರು ಇಪ್ಪತ್ತೊಂದರಿಂದ ಐವತ್ತು ವರ್ಷದ ಒಳಗಡೆ ವಯೋಮಾನದಲ್ಲಿರಬೇಕು ಭೂ ಒಡೆತನ ಯೋಜನೆಗೆ ಅರ್ಜಿ ಸಲ್ಲಿಸೋರು ಹದಿನೆಂಟರಿಂದ ಐವತ್ತು ವರ್ಷ ಒಳಗಿರಬೇಕು ಉಳಿದ ಯೋಜನೆಗಳಿಗೆ ಅರ್ಜಿ ಸಲ್ಲಿಸೋಂಥವ್ರು ಹದಿನೆಂಟರಿಂದ ಅರವತ್ತು ವರ್ಷ ಒಳಗಡೆ ಇದ್ರೂ ನಡೆಯುತ್ತೆ ಸ್ನೇಹಿತರೆ ಸೊ ಹೀಗೆ ಒಂದೊಂದು ಕೆಟಗರಿಗೆ ಒಂದೊಂದು ಏಜ್ ಲಿಮಿಟ್ ಅಥವಾ ಏಜ್ ಬ್ಯಾಂಡನ್ನು ಸಹ ನಿಗದಿ ಮಾಡಿದ್ದಾರೆ ಈ ಎಲ್ಲ ಒಂದು ಸೌಲಭ್ಯ ಪಡೋದಿಕ್ಕೆ ಫಲಾಪೇಕ್ಷಿಗಳು ಏನಂತ ಏನು ಹೇಳ್ತೀವಿ ಅವರು ಕುಟುಂಬದ ವಾರ್ಷಿಕ ವಾದ ಗ್ರಾಮೀಣ ಪ್ರದೇಶ ಇದ್ದರೆ ಒಂದೂವರೆ ಲಕ್ಷ ಹಾಗೂ ನಗರ ಪ್ರದೇಶ ಆಗಿದ್ದರೆ ಎರಡು ಲಕ್ಷ ರೂಪಾಯಿ ಒಳಗಡೆ ಇರಬೇಕು ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಲಿ ಇರಬಾರ್ದು ಅಂದರೆ ಗೌರ್ಮೆಂಟಿಂದ ಬರುವಂತಹ ಯಾವುದೇ ಸರ್ಕಾರಿಗೆ ಸೇರಿದಂತಹ ನೌಕರಿಲಿ ಇರಬಾರ್ದು ಈ ಒಂದು ಅರ್ಜಿ ಸಲ್ಲಿಸುವಂತಹ ಕುಟುಂಬದ ಯಾವುದೇ ವ್ಯಕ್ತಿ ಆಗಿರ್ಬೋದು ಸ್ನೇಹಿತರೆ ಅಣ್ಣ ತಮ್ಮ ಅಪ್ಪ ಅಮ್ಮ ಯಾರನ್ನೂ ಸಹ ಅಲ್ಲಿಗಿರಬಾರ್ದು ಇದೊಂದು ಕಂಡೀಷನ್ ಇದೆ ನಾವು ಈ ಒಂದು ಎಲ್ಲ ಒಂದು ಸೌಲಭ್ಯನ ಪಡೆಯೋದಕ್ಕೆ ಈ ಹಿಂದೆ ನಿಗಮದ ಯಾವುದೇ ಒಂದು ಯೋಜನೆಯಲ್ಲಿ ಸೌಲಭ್ಯನೂ ಸಹ ಪಡೆದಿರಬಾರ್ದು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ಪಡೆಯೋದಕ್ಕೆ ಫಲಕ ಅವರತ್ರ ಹತ್ರ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಹಾಗೆ ವಾಹನ ಖರೀದಿಗೆ ಅಥವಾ ಆರ್ಥಿಕ ನೆರವು ಬಯಸುವವರು ಡ್ರೈವಿಂಗ್ ಲೈಸೆನ್ಸ್ನೊಂದಿಗೆ ಬ್ಯಾಡ್ಜು ಸಹ ಹೊಂದಿರಬೇಕು ಅಂದ್ರೆ ಡ್ರೈವಿಂಗ್ ಬ್ಯಾಡ್ಜ್ ಅಂತ ಏನು ಹೇಳ್ತೀವಲ್ಲ ಆ ಬ್ಯಾಡ್ಜು ಹಾಗೇನೆ ಡ್ರೈವಿಂಗ್ ಲೈಸೆನ್ಸು ಸಹ ಹೊಂದಿರಬೇಕು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋರು ದ್ವಿಚಕ್ರ ವಾಹನ ಖರೀದಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಇರೋದ್ರಿಂದ ಉದ್ಯಮಶೀಲತಾ ಯೋಜನೆಯಡಿಲಿ ಮೂರು ಅಡಿಲಿ ದ್ವಿಚಕ್ರ ವಾಹನನ ಪಡಿಬೋದು ಮೊದಲನೇದು ಐವತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತೆ ಉಳಿದ ಮೊತ್ತನ ಬ್ಯಾಂಕ್ ಸಾಲದೊಂದಿಗೆ ಆ ಒಂದು ಯೋಜನೆಯಲ್ಲೇ ಅನುಷ್ಠಾನ ಪಟ್ಟಿದ್ದಾರೆ ಅಂದರೆ ದ್ವಿಚಕ್ರ ಪಡೆಯೋದಕ್ಕೆ ಐವತ್ತು ಸಾವಿರ ಸಬ್ಸಿಡಿ ಕೊಡ್ತಾರೆ ಹಾಗೆ ಉಳಿದ ಮೊತ್ತನ ಬ್ಯಾಂಕ್ನಲ್ಲಿ ಲೋನ್ ಮಾಡಿಸ್ಕೊಡ್ತಾರೆ ಅದನ್ನು ಸಹ ತಾವು ನೀವು ಇಂತಿಷ್ಟು ಬಡ್ಡಿ ದರದಲ್ಲಿ ಅದನ್ನು ಕಂಪ್ಲೀಟು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ದ್ವಿಚಕ್ರ ವಾಹನ ಆಗಿದೆ ಹಾಗೆಯೇ ಉದ್ಯಮಶೀಲತಾ ಯೋಜನೆ ಒಂದು ಅಡಿಯಲ್ಲಿ ಎರಡು ಲಕ್ಷ ಸಹಾಯ ಪಡೀಬೋದು ಅಲ್ಲಿ ಸಣ್ಣ ಕೈಗಾರಿಕೆ ವಾಹನಗಳು ಕ್ಷೇವಾ ಕ್ಷೇತ್ರ ಮತ್ತು ವ್ಯಾಪಾರ ಕ್ಷೇತ್ರಗಳಿಗೆ ಅಥವಾ ಇನ್ನಿತರ ಕ್ಷೇತ್ರಗಳಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೋಸ್ಕರ ಈ ಒಂದು ಹಣನ ಬಳಸ್ಕೋಬೋದು ಇಲ್ಲಿ ಎರಡು ಲಕ್ಷ ರೂಪಾಯಿಗೆ ಅವರು ಕೊಡ್ತಾ ಇದ್ದಾರೆ ಮೂರನೇದು ಬಂದು ಸ್ವಯಂ ಉದ್ಯೋಗ ಯೋಜನೆಯಡಿ ನೇರ ಸಾರ ಮಾಡ್ತಾರೆ ಇದಕ್ಕೆ ತರಕಾರಿ ಹಣ್ಣು ಹಂಪಲು ಮೀನು ಮಾರಾಟ ಹೀಗೆ ಸ ಮಾಲಿ ಪುರಿ ಮೊಲ ಇವೆಲ್ಲ ಸಾಕೋದಕ್ಕೆ ಅಥವಾ ಇಲ್ಲಿ ಒಂದು ಲಕ್ಷ ರೂಪಾಯಿನ ಶೇಕಡ ಐವತ್ತರಷ್ಟು ಸಹಾಯಧನನ ನೀಡಲಾಗತ್ತೆ ಅಂದರೆ ಒಂದು ಲಕ್ಷದಲ್ಲಿ ಘಟಕದ ವೆಚ್ಚ ಒಂದು ಲಕ್ಷ ಆದರೆ ಐವತ್ತರಷ್ಟು ಐವತ್ತು ಸಾವಿರ ಸಹಾಯಧನ ನೀಡ್ತಾರೆ ಇನ್ನೊಂದು ಭೂ ಒಡೆತನ ಯೋಜನೆಯಡಿಯಲ್ಲಿ ಶೇಕಡ ಐವತ್ತರಷ್ಟು ಸಹಾಯಧನ ಇಲ್ಲಿ ಕನಿಷ್ಠ ಎರಡು ಎಕರೆ ಕುಷ್ಕಿ ಅಥವಾ ಒಂದು ಎಕರೆ ತರಿ ಜಮೀನು ಇರೋರಿಗೆ ಮಹಿಳೆಯರು ಅರ್ಜಿ ಸಲ್ಲಿಸ್ಬೋದು ಜಮೀನಿನ ಮಾರ್ಗ ಸೂಚಿಗೆ ಅಂದರೆ ಜಮೀನಿನ ಅಂದಾಜು ವೆಚ್ಚದ ಮೇಲೆ ಗರಿಷ್ಠವಾಗಿ ಇಪ್ಪತ್ತು ಲಕ್ಷದವರೆಗೂ ಸಹ ಸಹಾಯಧನ ನೀಡ್ತಾರೆ ಅದಕ್ಕೆ ಮುಖ್ಯವಾಗಿ ಐವತ್ತರಷ್ಟು ಸಹಾಯಧನ ನೀಡ್ತಾರೆ ಅಂದರೆ ಇಪ್ಪತ್ತು ಲಕ್ಷ ರೂಪಾಯಿಲಿ ಐವತ್ತು ಲಕ್ಷದಷ್ಟು ಸಹಾಯಧನನ ನೀಡಲಾಗುತ್ತೆ ಈ ಒಂದು ಯೋಜನೆಯಡಿಯ ಸೌಲಭ್ಯ ಪಡೆಯೋದಕ್ಕೆ ಕೊನೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಸ್ನೇಹಿತರೆ ಸೆಪ್ಟೆಂಬರ್ ಹದಿನೈದನೇ ದಿನ ತಾರೀಕಾಗಿದೆ ಅಷ್ಟು ಒಳಗಡೆ ನಾನು ಹಾಗೆ ಗ್ರಾಮವನ್ನು ಸುವಿಧಾ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ ಅಲ್ಲಾಗಿಲ್ಲ ಅಂದರೆ ಗ್ರಾಮವನ್ನು ಬೆಂಗಳೂರು ಕರ್ನಾಟಕವನ್ನು ಅಂತ ಏನು ಹೇಳ್ತೀವಿ ಅಲ್ಲಿ ನಾವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳ್ತಾ ಈ ವಿಷಯನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಯಾರಿಗಾದರೂ ಯೂಸ್ ಆಗಲಿ ಅನ್ನೋ ಒಂದು ಮಾಹಿತಿ ನಿಮಗೋಸ್ಕರ ತಂದಿರೋದು ನಮಸ್ಕಾರ ಸ್ನೇಹಿತರೆ